ಅದು 30 ವರ್ಷದ ಹಿಂದೆ ಬಿಡುಗಡೆಯಾಗಿರೋ ಸಿನಿಮಾ. 3 ದಶಕ ಕಳೆದ್ರೂ ಚಿತ್ರದ ಹಾಡೊಂದು ಇನ್ನೂ ಜನರನ್ನ ಕಾಡುತ್ತೆ. ಅದೊಂದು ಸಾಲು ಕೇಳುಗರಿಗೆ ಖುಷಿ ನೀಡುತ್ತೆ. ಅದೇ ಸಾಲನ್ನ ಇಟ್ಕೊಂಡು ನಟಿ ರಮ್ಯಾ ಚಿತ್ರವನ್ನೂ ನಿರ್ಮಾಣ ಮಾಡಿದ್ದಾರೆ. ಇದೀಗ ಆ ಚಿತ್ರಕ್ಕೆ ಶಾಕ್ ತಟ್ಟಿದೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟನೆಯ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಬಣ್ಣದ ಗೆಜ್ಜೆ ಚಿತ್ರದ ಹಾಡಿದು. ಇದೀಗ ಇದೇ ಹಾಡಿನ ಹೆಸರಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸಿನಿಮಾ ನಿರ್ಮಾಣಕ್ಕೆ ಇಳಿದಿದ್ದಾರೆ. ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಸ್ವಾತಿ ಮುತ್ತಿನ ಮಳೆ ಹನಿಯೇ ಸಿನಿಮಾ ಬಿಡುಗಡೆಗೆ ತಯಾರಿಯಲ್ಲಿದೆ. ಆದ್ರೀಗ ಸಿನಿಮಾಗೆ ಶಾಕ್ ಎದುರಾಗಿದೆ. ರಮ್ಯಾ ನಿರ್ಮಾಣದ ಸ್ವಾತಿ ಮುತ್ತಿನ ಮಳೆಗೆ ಶಾಕ್. ಟೈಟಲ್ಗೆ ಸ್ಟೇ ತಂದ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು. ಹೌದು, ಸ್ವಾತಿ ಮುತ್ತಿನ ಮಳೆ ಹನಿಯೇ ಟೈಟಲ್ಗೆ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಆಕ್ಷೇಪ ಎತ್ತಿದ್ದಾರೆ. ಯಾಕಂದ್ರೆ ಇದೇ ಟೈಟಲ್ ಇಟ್ಕೊಂಡು ಅವರು ಸಿನಿಮಾ ಮಾಡ್ತಿದ್ರಂತೆ. ಅಂಬರೀಷ್ ಸುಹಾಸಿನಿ ನಟನೆಯ ಚಿತ್ರದ ಚಿತ್ರೀಕರಣ 80% ಮುಗ್ದಿತ್ತಂತೆ. ಆದ್ರೆ ಅಂಬರೀಷ್ ನಿಧನದಿಂದ ಸಿನಿಮಾ ಸ್ಟಾಪ್ ಆಗಿತ್ತು. ಇದೀಗ ಅದೇ ಟೈಟಲ್ ಇಟ್ಕೊಂಡು ರಮ್ಯಾ ಅವರು ಸಿನಿಮಾ ಮಾಡ್ತಿರೋದಕ್ಕೆ ತಗಾದೆ ತೆಗೆದಿದ್ದಾರೆ. ಈಗಾಗಲೇ ಕೋರ್ಟ್ ಮೆಟ್ಟಿಲನ್ನು ಏರಿದ್ದು ಟೈಟಲ್ ಬಿಟ್ಟು ಕೊಡಲ್ಲ ಅಂತಿದ್ದಾರೆ. ಇದನ್ನೇ ನಾನು ಟೈಟ್ಲ್ ಇಟ್ಕೊಂಡು ಅಂಬರೀಷ್ ಮತ್ತು ಸುಹಾಸಿನಿ ಅವರನ್ನು ಹಾಕಿ ಸುಮಾರು 70% 75% ಶೂಟ್ ಮಾಡಿದ್ದೆ. ಕಾರಣಾಂತರಗಳಿಂದ ಅವಾಗ ಅಂಬರೀಷರ ಹೆಲ್ತ್ ಆಯಿತು. ನಂದು 50 ಪಿಕ್ಚರಲ್ಲಿ ಒಬ್ಬರು ಒಂದು ಲೈನ್ ಯೂಸ್ ಮಾಡಿಕೊಡ್ದು, ಅದೇನಾಗುತ್ತೋ ನೋಡ್ತೀನಿ ನಾನು. ಒಟ್ಟಿನಲ್ಲಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಹೆಸರಲ್ಲಿ ರಮ್ಯಾ ಅವರ ಟೀಮ್ ಪ್ರಚಾರ ಮಾಡಬಾರದು ಅಂತ ಕೋರ್ಟ್ ಹೇಳಿದೆ. ನಿರ್ಮಾಪಕಿಯಾಗಿ ಹೆಜ್ಜೆ ಇಟ್ಟ ಮೊದಲ ಸಿನಿಮಾದಲ್ಲೇ ರಮ್ಯಾಗೆ ವಿಘ್ನ ಎದುರಾಗಿದ್ದು ಏನ್ ಮಾಡ್ತಾರೆ ಕಾದು ನೋಡಬೇಕು. ಮಂಗಳ ರಾಜಗೋಪಾಲ್, TV9, ಬೆಂಗಳೂರು.